पवर टीवी इलेक्शन सेंटर आनेकल विधानसभा क्षेत्र चुनाव पूर्व समीक्षे नड़ीता है। कॉल माड़ी वोट माड़ी अभियान के उत्तम रेस्पॉन्स लभ्य आता है। बेगे वे करता है आनेकल विधानसभा क्षेत्र मतदार बेगे हनर् गंटे वे आनेकल क्षेत्र समीक्षे नड़ीते करक तम क्षेत्र यारू आय्के आगे अड़ा हेल्ता करे कॉल ओटमी अभियान के उत्तम रेस्पॉन्स कूड़ा लभ्य आगता है। मध्यान गंटे आनेकल क्षेत्र फलितांश प्रकट आगते जेडीएस कांग्रेस बीजेपी नदे त्रिकोण पैपोटी कूड़ा नड़ीता है। आनेकल आरंभिक मुनडिया जेडीएस कायदे पक्ष पैपोटिया बीएसपी है निरंतर करता आनेकल क्षेत्र मतदार इवरु तम मने मेले हण्णु तरकारी बेळितारे तिंगळिगे 40-50 सावर रूपाय संपादने कूड माड्तारे इवरिंद कलिबेका फ्रीडम आप अन्न ईगले डाउनलोड माडि। इन्नु पवर टीवी इलेक्शन सेंटर निंद नम्म असोसिएट एडिटर राघव सूर्य नेरवागि जॉयिन आग्ता इद्दारे। राघव गमनिसबहुदु बेळगेयिंद उत्तमवादंत रेस्पॉन्स लभ्य आग्ता इदे जोतेगे आनेकल विधानसभा क्षेत्रदल्लि त्रिकोण पैपोटि कूड नडेयुव चांसस् इदे अंत हेळलाग्ता इदे। ई बारिय इलेक्शन अखाड हेगिदे अंत यस लीना वेल अब्सल्यूटली अली त्रिकोण स्पर्धे अल चतुष्पथ अंत हेळबहुदु चतुर्मुख स्पर्धे अंत हेळबहुदु अदक्किंत जास्ति हेळिद्रू कूड तप्पागलिक्किल्ल अंतह ओंदु जिद्दाजिद्दिन कणवागि मार्पट्टिदे आनेकल विधानसभा क्षेत्र। आनेकल अंत तक्षण नमगे गजशिलापुर रागी कणज अन्नोदु नमगे नेनपागुत्ते अष्टे अल्ल नेशनल पार्क बनेरघट्ट नेशनल पार्क कूड इदर तक्केले होंदिकोंडिदे अदन्नु कूड नावु इल्लि गमनिसबहुदु। ಹಾಗಾಗಿ ಒಂದು ಗ್ರಾಮೀಣ ಸೊಗಡಿನಿಂದ ಕೂಡಿರುವಂತ ಆನೇಕಲ್ ಈಗ ತನ್ನದೇ ಆದಂತ ವೈಶಿಷ್ಟ್ಯದ ಜೊತೆಗೆ ರಾಜಕಾರಣದಲ್ಲಿಯೂ ಕೂಡ ಒಂದು ರಂಗನ ಹೆಚ್ಚಿಸಿದೆ। ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ನ ಪಾತ್ರ ಎಂತಹದ್ದು ಅನ್ನೋದನ್ನ ಈಗಾಗಲೇ ಮತದಾರರು ಆನೇಕಲ್ನ ಪ್ರಜ್ಞಾವಂತ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿ ಪವರ್ ಟಿವಿಯ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಅಲ್ಲಿಯ ವಾಸ್ತವ ಸಂಗತಿಯನ್ನು ತಿಳಿಸ್ತಾ ಇದ್ದಾರೆ। ಹೀಗಾಗಿ ಇಲ್ಲಿ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಶ್ರಮಿಸೋಣ ಅನ್ನುವ ಧ್ಯೇಯ ದೋಷದೊಂದಿಗೆ ನಾವು ಯಾವ ರೀತಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಪೂರಕವಾಗಿ ಅವರು ಇಲ್ಲಿ ಸ್ಪಂದಿಸುತ್ತಾ ಇರೋದು ನಿಜಕ್ಕೂ ಕೂಡ ಅಭೂತಪೂರ್ವ ಅಂತಾನೆ ಹೇಳಬೇಕು ಲೀನಾ। ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚುನಾವಣೆ ಅಂತ ಹೇಳಿದ ತಕ್ಷಣ ಸ್ಪರ್ಧೆ ಪೈಪೋಟಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ। ಆದರೆ ಈ ಬಾರಿಯ ಪೈಪೋಟಿ ಅಂತ ಹೇಳಿದಾಗ ಯಾವ ನಿಟ್ಟಿನಲ್ಲಿ ಯಾವ ಅಂಶವನ್ನು ಆಧಾರವಾಗಿ ಇಟ್ಕೊಂಡು ವಾಟ್ ಇಸ್ ದ ಎಲೆಕ್ಷನ್ ಸಬ್ಸ್ಟೆನ್ಸ್ ಚುನಾವಣಾ ವಸ್ತು ಯಾವುದು ಅನ್ನೋದರ ಬಗ್ಗೆ ಒಂದು ಅನಾಲಿಸಿಸ್ ಕೂಡ ಅಲ್ಲಿಯ ಜನತೆಯಲ್ಲಿ ನಡೆಯತಾ ಇದೆ। ಹಾಗಾಗಿ ಆ ಅಂಶವನ್ನ ನಾವಿಲ್ಲಿ ಶ್ಲಾಘಿಸಬೇಕು ಅಂದ್ರೆ ಯಾವ ಕಾರಣಕ್ಕಾಗಿ ಯಾವ ಅಭ್ಯರ್ಥಿಯನ್ನು ಹಾಕ್ತಾ ಇದ್ದೀವಿ ಯಾವ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಮತ ಹಾಕ್ತಾ ಇದ್ದೀವಿ ಅನ್ನೋದನ್ನ ಸುಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ। ಹಾಗಾಗಿ ಅಲ್ಲಿಯ ಜನತೆಗೆ ನಾವು ಮತ್ತೊಂದು ವಿಶೇಷ ನಮನವನ್ನ ತಿಳಿಸಲೇಬೇಕು। ನೋಡ್ರಿ ಕಾಂಗ್ರೆಸ್ ಇಂದ ಇಂತವರು ಬಿಜೆಪಿ ಇಂದ ಇಂತವರು ಜೆಡಿಎಸ್ ಇಂದ ಇಂತವರು ಅಂತ ಹೇಳೋದು ಅಷ್ಟೇ ಅಲ್ಲದೆ ಯಾವ ಕಾರಣಕ್ಕಾಗಿ ನಾವು ಈ ಅಭ್ಯರ್ಥಿಯ ಹೆಸರನ್ನ ಹೇಳ್ತಾ ಇದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ। ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಇಂತಹ ಒಂದಿಷ್ಟು ಸಕಾರಾತ್ಮಕ ಚರ್ಚೆಗಳು ಸಂವಾದಗಳು ಆಗಲಿಕ್ಕೆ ಪವರ್ ಟಿವಿ ಒಂದು ಅವಕಾಶ ಮಾಡ್ಕೊಡ್ತಾ ಇದೆಯಲ್ಲ ಅದಕ್ಕೋಸ್ಕರ ಅಲ್ಲಿಯ ಪ್ರಜ್ಞಾವಂತ ಜನತೆ ಪವರ್ ಟಿವಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ। ಈಗಾಗಲೇ ನೀವು ಗಮನಿಸಬಹುದು ಇಲ್ಲೆಲ್ಲ ನಮ್ಮ ಎಕ್ಸಿಕ್ಯೂಟಿವ್ಸ್ ನೋಡ್ತಾ ಇದ್ದಾರೆ ಒಂದು ಕ್ಷಣ ಕೂಡ ಬಿಡುವಿಲ್ಲ ಅವರಿಗೆ ನೀರು ಕುಡಿಯೋಕೂ ಕೂಡ ಇಲ್ಲಿ ಬಿಡುವಾಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಕಾಲ್ಸ್ಗಳು ಎಂಗೇಜ್ ಆಗಿದ್ದಾವೆ ಅದನ್ನು ನಾವು ಇಲ್ಲಿ ನೋಡಬಹುದು। ಮತ್ತು ಈ ಬಾರಿ ರಾಜಕೀಯ ಇತಿಹಾಸವನ್ನು ನಾವು ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ನಲ್ಲಿ ಈಗ ಹಾಲಿ ಶಾಸಕ ಶಿವಣ್ಣ ಅವರು ಅಂದ್ರೆ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆಯ್ಕೆಯಾದಂತವರು 2013 ರಲ್ಲಿ ಶಿವಣ್ಣ ಅವರು ಆಯ್ಕೆಯಾಗಿ ಅಲ್ಲಿ ಒಂದಿಷ್ಟು ಅನುದಾನವನ್ನ ತೆಗೆದುಕೊಂಡು ಬಂದು ಕ್ಷೇತ್ರದ ಜನತೆಯ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ। ಇನ್ನು 2018 ಸಮ್ಮಿಶ್ರ ಸರ್ಕಾರ ಬಂತು ತದನಂತರ ಆದರೂ ಅವರ ಕೆಲಸಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತಿದೆ। ಮತ್ತು ಬಿಜೆಪಿಯ ಭದ್ರಕೋಟೆ ಆಗಿತ್ತು ಈ ಮುಂಚೆ ಒಂದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರು ಯಾರು ಎ ನಾರಾಯಣ ಸ್ವಾಮಿ ಈಗ ಚಿತ್ರದುರ್ಗದ ಸಂಸದರು ತದನಂತರ ಇಲ್ಲಿ ಆನೇಕಲ್ನಲ್ಲಿ 3 ಬಾರಿ ಗೆಲುವಿನ ನಂತರ ಅವರಿಗೆ ಸೋಲಿನ ರುಚಿ ತೋರಿಸಿದ್ರು ಹಾಗಾಗಿ ಅವರು ಚಿತ್ರದುರ್ಗಕ್ಕೆ ತೆರಳಿದ್ರು। ಈಗ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜೊತೆಗೆ ಸರಿಸಮಾನವಾಗಿ ಪೈಪೋಟಿ ಕೊಡ್ತಾ ಇರುವಂತ ಮತ್ತೊಂದು ಪಕ್ಷ ಬಿಎಸ್ಪಿ ಬಹುಜನ ಸಮಾಜ ಪಾರ್ಟಿ ಕೊಳ್ಳೆಗಾಲದಲ್ಲಿ ಮಾತ್ರ ಅಲ್ಲ ಆನೇಕಲ್ನು ಕೂಡ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅನ್ನುವ ಒಂದು ಛಾಪನ್ನ ಮೂಡಿಸ್ತಾ ಇದ್ದಾರೆ। ಹಾಗಾಗಿ ಇಲ್ಲಿ ನಾವು ಮನಗಾಣಬೇಕು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮತ್ತು ಬಿಎಸ್ಪಿ ನಡುವೆ ತೀವ್ರ ಪೈಪೋಟಿ ಇದೆ।
ಇನ್ನು ಒಂದು ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಅದರ ಕಂಪ್ಲೀಟ್ ಚಿತ್ರಣವನ್ನು ನಿಮ್ಮ ಮುಂದೆ ನಾವು ಇಡಬಹುದು. ಹಾಗಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವ ಲೆಕ್ಕಾಚಾರ ಇಲ್ಲಿ ಗರಿಗೆದರಿದೆ. ದಟ್ಸ್ ಆಲ್ ಫಾರ್ ನಾವ್. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.